ಮಾನ್ಯ ಆರೋಗ್ಯ ಸಚಿವರು ಈ ಸುದ್ದಿಯನ್ನು ನೋಡಿ ಅಲ್ಲಿ ಯಾರನ್ನೋ ಜೈಲಿಗೆ ಕಳಿಸೋದಲ್ಲ ಈ ಸುದ್ದಿ ನೋಡಿ ಮೊದಲು ಜಿಲ್ಲಾ ಉಸ್ತುವಾರಿ ಸಚಿವರು ನೋಡಬೇಕಾಗಿರುವಂತ ಸುದ್ದಿ ನಿಮ್ಮ ಜಿಲ್ಲೆಯ ಆಸ್ಪತ್ರೆಯ ವ್ಯವಸ್ಥೆ ಇದು ಎರಡು ಹಾಸಿಗೆಯನ್ನು ಜೋಡಿಸಿ ಇಬ್ಬರಿಂದ ಮೂವರು ರೋಗಿಗಳನ್ನು ಕೊಡಲಾಗ್ತಾ ಇದೆ ಚಿಕಿತ್ಸೆ ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ನೋಡಿ ಪ್ರತ್ಯೇಕ ಬೆಡ್ ಬದಲು ಬೆಡ್ಗಳನ್ನು ಜೋಡಿಸ್ತಾ ಇದ್ದಾರೆ ಬಾಣಂತಿಯರು ಗರ್ಭಿಣಿಯರು ನವಜಾತ ಶಿಶುಗಳು ಪರದಾಡ್ತಾ ಇವೆ ಅಲ್ಲಿ ಮಾನ್ಯ ಆರೋಗ್ಯ ಸಚಿವರೇ ಅದ್ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ ಹೇಳಿ ಬಿಲ್ಡಪ್ ಕೊಡ್ತಿರಲ್ಲ ಬಿಲ್ಡಪ್ ರಾಜ ರೀತಿಯಲ್ಲಿ ಅಲ್ಲಿ ಯಾರನ್ನೋ ಜೈಲಿಗೆ ಕಳಿಸ್ಬಿಡ್ತೀನಿ ಬಿಡೋದಿಲ್ಲ ನಾನು ಅಂತೇಳಿ ಆವೇಶ ಎಲ್ಲ ಹೇಳಿ ತೋರಿಸ್ತಿರಲ್ಲ ನಿಮ್ಮ ಆವೇಶವನ್ನು ಇಲ್ಲಿ ತೋರಿಸ್ರಿ ಅಪ್ಗ್ರೇಡ್ ಮಾಡಿದೀವಿ ಅಪ್ಗ್ರೇಡ್ ಮಾಡಿದೀವಿ ಎಲ್ಲ ಬದಲಾವಣೆ ಮಾಡಿದೀವಿ ಅಂತಿರಲ್ಲ ಎಲ್ಲಿದೆ ನಿಮ್ಮ ಆಸ್ಪತ್ರೆಗಳ ಹಣೆಬರ ನೋಡಿ ಹೇಗಿದೆ ನೋಡಿ ಅಲ್ಲಿ ಏನಿದೆ ಕತೆ ನಮ್ಮ ಜನಾನೂ ಅಷ್ಟೇ ನಮ್ಮ ಜನಾನೂ ಅಷ್ಟೇ ಅಸಹ್ಯವಾಗಿ ನಡ್ಕೊಳ್ತಾರೆ ಆ ಆಸ್ಪತ್ರೆಗಳಿಂದ ಧರ್ಮಚತ್ರ ಅನ್ಕೊಂಡು ಬಿಟ್ಟಿದ್ರಾ ಏನು ಕತೆ ಪೇಷಂಟ್ಗಳನ್ನು ಒಳಗೆ ಬಿಟ್ಕೊಂಡು ಬಾಣಂತಿರಿ ಇರುವಂಥ ಜಾಗರಿ ಅದು ಅವನು ಚಪ್ಪಲ್ ಹಾಕ್ಕೊಂಡೆ ಅದನ್ನು ಹಾಕ್ಕೊಂಡು ಒಳಗಡೆ ಓಡಾಡಿದ್ನೆ ಥೂ ಅಸಹ್ಯ ಅನಿಸುತ್ತಪ್ಪ ನಮ್ಮ ಜನಾನು ಈ ರೀತಿಯಾಗಿ ಆಡೋದಕ್ಕೆ ಸಹೋದರಿ ರೋಹಿತ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೋಹಿತ್ ಮಾತಾಡ್ತಿದ್ರೆ ದೊಡ್ಡ ದೊಡ್ಡ ಬಿಲ್ಡಪ್ ಕೊಡ್ತಾರೆ ಮಂಡ್ಯ ರಾಜಕಾರಣಿಗಳು ಅಲ್ಲಿರುವಂತ ನಾಯಕರುಗಳು ಈಗ ಸರ್ಕಾರದ್ದು ಅಷ್ಟೇ ಹಣೆ ಬರಹ ಯಾರು ನೋಡಲ್ವಾ ಇದನ್ನ ಇದು ಯಾರಿಗೂ ಬೇಕಾಗಿಲ್ವಂತ ಖಂಡಿತ ಅರುಣ್ ಅದೇ ರೀತಿಯಂತ ಒಂದು ವಾತಾವರಣ ಕೂಡ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಜರುಗಿರುವಂತದ್ದು ಯಾಕೆಂದ್ರೆ ಸರ್ಕಾರಗಳು ನಾವು ಸಾಕಷ್ಟು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ಜಿಲ್ಲಾಸ್ಪತ್ರೆಗಳನ್ನ ಅಪ್ಗ್ರೇಡ್ ಮಾಡಿದೀವಿ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದೀವಿ ಅಂತೇಳಿ ಸಾಕಷ್ಟು ತಮ್ಮ ಕಾರ್ಯಪ್ರವೃತ್ತಿಯನ್ನ ಕೊಚ್ಕೊಳ್ತಾರೆ ಆದ್ರೆ ಈ ಒಂದು ದೃಶ್ಯಗಳನ್ನ ನೋಡಿದ್ರೆ ಎಷ್ಟರ ಮಟ್ಟಿಗೆ ನಾವು ತಲುಪಿದ್ದೀವಿ ಅನ್ನೋದೀಗ ಕಾಣುವಂಥದ್ದು ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಎರಡು ಬೆಡ್ ಅನ್ನ ಸೇರಿಸಿ ಮೂವರು ಒಂದು ಬಾಣಂತಿಯರಿಗೆ ಚಿಕಿತ್ಸೆ ಕೊಡ್ತಾರೆ ಒಂದು ದೃಶ್ಯಾವಳಿಗಳನ್ನ ನಾವು ಕಾಣ್ತಾ ಇರೋದು ಅದಲ್ಲದೆ ಕೂಡ ಹೆರಿಗೆ ವಾರ್ಡ್ ನಲ್ಲಿ ಸಾಕಷ್ಟು ಸೂಕ್ಷ್ಮತೆಗಳನ್ನ ಅಬ್ಸರ್ವ್ ಮಾಡಬೇಕು ಅಲ್ಲಿ ಚಪ್ಪಲಿಗಳನ್ನ ಹಾಕೊಂಡು ಓಡಾಡ್ತಾ ಇರೋದಂತ ಮಾಸ್ಕ್ ಇಲ್ಲದಂತಲೇ ಜನಗಳು ಓಡಾಡ್ತಾ ಇರೋ ದೃಶ್ಯಗಳನ್ನ ಕಾಣ್ಬೋದಾಗಿರುವಂತದ್ದು ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಂದಿದ್ದೀವಿ ಅಲ್ಲಿ ಒಂದಷ್ಟು ಚಿಕಿತ್ಸೆಗಳನ್ನು ಕೊಡಕ್ಕೆ ಯಂತ್ರೋಪಕರಣಗಳನ್ನ ಅಪ್ಡೇಟ್ ಮಾಡಿದೀವಿ ಅಂತ ಹೇಳ್ತಾರೆ ಆದ್ರೆ ಮೂಲಭೂತವಾಗಿ ಬೇಕಾದಂತ ಹಾಸಿಗೆ ಸೌಲಭ್ಯವನ್ನೇ ಕರೆಕ್ಟ್ ಸರಿಯಾಗಿ ಒದಗಿಸಿದಂತ ಕಾರಣವಾಗಿ ಎರಡು ಬೆಡ್ ಅಲ್ಲಿ ಮೂರು ಬಾಣಂತಿಯರಿಗೆ ಚಿಕಿತ್ಸೆ ನೀಡುವಂತ ಕೆಲಸಗಳು ಕೂಡ ಇದಾಗ್ತಾ ಇರುವಂತದ್ದು ಇದರಿಂದಾಗಿ ಒಂದ್ ಮಿಮ್ಸ್ ಆಸ್ಪತ್ರೆ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆಯಿಂದ ಕೂಡಿದೆ ಅನ್ನೋದು ಇದೊಂದು ಉಸ್ತುವಾರಿ ಸಚಿವರು ಇದಾರೋ ಅಥವಾ ಹೋಗಿ ಮುಂಬೈಯಲ್ಲಿ ಕೂತಿದಾರೋ ಇದನ್ನು ಕೂಡ ಉಸ್ತುವಾರಿ ಸಚಿವರು ಕೂಡ ಗಮನ ಹರಿಸಬೇಕು ಅದರಲ್ಲಿ ಕೂಡ ಆರೋಗ್ಯ ಸಚಿವರು ಕೂಡ ಪದೇ ಪದೇ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಬಂದು ವಿಸಿಟ್ ಕೂಡ ಕೊಟ್ಟಿದ್ದಾರೆ ಸಾಕಷ್ಟು ಬಾರಿ ಆದ್ರೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಇರುವಂತಹ ಹಾಸಿಗೆ ಸಮಸ್ಯೆನ ಅವ್ರಿಗೆ ಕಣ್ಣಿಗೆ ಬಿದ್ದಿಲ್ವಾ ಇಲ್ಲ ಸಚಿವರು ಕೂಡ ಬಿದ್ದಿಲ್ವಾ ಅನ್ನೋದು ಇಲ್ಲ ಜನರ ಪ್ರಶ್ನೆ ಆಗಿರುವಂತದ್ದು ಕೂಡ ಅರುಣ್ ಓಕೆ ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು